ಕವಲೆದುರ್ಗದ ಒಂದು ಎರಡು ಗದ್ದೆಗಳ ಒಂದು ಕೆವರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಸುಮಾರು ಒಂದು ತಾಸು ನಡ್ಕೊಂಡು ಹೋದ್ರೆ ಕವಲೆದುರ್ಗ ಸಿಗುತ್ತೆ. ವೀಕ್ಷಕರೇ, ಇತಿಹಾಸ ತಿಳ್ಕೊಳ್ದಿರೋನು ಇತಿಹಾಸನ ರಚನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕವಲೆದುರ್ಗ ಅನ್ನೋ ಕೋಟೆ 9ನೇ ಶತಮಾನದಲ್ಲಿ ನಿರ್ಮಾಣಗೊಳ್ಳುತ್ತೆ. ಇದಕ್ಕೆ ಭುವನಗಿರಿ ಅನ್ನೋ ಹೆಸರು ಕೂಡ ಇದೆ. ಇದು ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ ಸುಮಾರು ಒಂದು 80 ಕಿಲೋಮೀಟರ್ ಆಗುತ್ತೆ. ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಕವಲೆದುರ್ಗ ಕೋಟೆ. ಈ ಕೋಟೆ ಮೇಲೆ ಮೊಘಲರು, ಟಿಪ್ಪು, ಹೈದರಾಲಿ ಎಲ್ಲರೂ ಕೂಡ ದಾಳಿ ಮಾಡಿ ಈ ಕೋಟೆನ ನಾಶ ಮಾಡಿರ್ತಾರೆ. ಈ ಕೋಟೆಗೆ ಶಿವಾಜಿ ಮಹಾರಾಜರ, ಛತ್ರಪತಿ ಶಿವಾಜಿ ಮಹಾರಾಜರ ಮಗನೂ ಕೂಡ ಈ ಕೋಟೆಯ ಒಡತಿ ಚೆನ್ನಮ್ಮ ಆಶ್ರಯ ಕೊಟ್ಟಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರನೂ ಈ ಕೋಟೆ ನಾಶ ಆಗುತ್ತೆ. ಇತಿಹಾಸದ ಒಂದು ಪಳೆಯುಳಿಕೆಯಾಗಿ ಈ ಕೋಟೆ ನಿಂತಿದೆ. ಈ ಕೋಟೆ ಸದ್ಯದ ಪರಿಸ್ಥಿತಿಯಲ್ಲಿ ಮೇಲುಗಡೆ ತುಂಬ ಮೇಲಿನ ಹಂತಕ್ಕೆ ಹೋಗೋಕ್ಕಾಗದಿರುವಷ್ಟು ಕೂಡ ಇಲ್ಲಿ ಒಂದು ಭೂಕುಸಿತ ಆಗಿ ತಡೆ ಉಂಟಾಗಿರ್ತದೆ. ಈ ಕೋಟೆ ನಿಜಕ್ಕೂ ಅದ್ಭುತವಾಗಿದೆ. ಚಾರಣಿಗರಿಗೆ ಒಂದು ಉತ್ತಮವಾದಂಥ ಒಂದು ಕೋಟೆ ಚಾರಣ ಮಾಡಲಿಕ್ಕೆ. ಈ ಕೋಟೆನ ಸರ್ಕಾರನೂ ಕೂಡ ನಿರ್ಲಕ್ಷ್ಯ ಮಾಡಿ ಈ ಕೋಟೆ ಇತಿಹಾಸದ ಒಂದು ಪುಟಕ್ಕೆ ಅತಿ ಶೀಘ್ರದಲ್ಲೇ ಸರ್ವನಾಶ ಆಗಿ ಎಲ್ಲ ಜನ ಮರೆಯುವಂಥ ಪರಿಸ್ಥಿತಿನೂ ಬರುತ್ತೆ. ಈ ಕೋಟೆನ ಸರ್ಕಾರ ರಕ್ಷಣೆ ಮಾಡ್ಕೋಬೇಕಾಗಿದೆ.
ಪ್ರಿಯ ವೀಕ್ಷಕರೇ, ನಾವು ನಿಂತಿರೋ ಈ ಸ್ಥಳ ಇದೆಯಲ್ಲ, ಇದು 9ನೇ ಶತಮಾನದಿಂದ ಸುಮಾರು 16ನೇ ಶತಮಾನದವರೆಗೂ ಒಂದು ಅರಮನೆಯ ದರ್ಬಾರ್ ಹಾಲ್ ಆಗಿತ್ತು. ಈ ಒಂದು ಅರಮನೆನ ನಾಶ ಮಾಡಿದವರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಇದು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡಂಥ ಒಂದು ಕೋಟೆ. ಇದು ಕೆಳದಿ ಅರಸರ ರಾಜಧಾನಿ ಕೂಡ ಆಗಿತ್ತು. ಭುವನಗಿರಿ ಅನ್ನೋ ಹೆಸರಿಂದ ಕೂಡ ಕಸ್ಕೊಳ್ತಾ ಇತ್ತು. ಈ ಒಂದು ಕೋಟೆ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ಆಗುತ್ತೆ. ಈ ಒಂದು ಕೋಟೆ ಒಂದು ಮಲೆನಾಡಿನ ದುರ್ಗಮವಾದ ಅರಣ್ಯದ ಸುತ್ತುವರೆದಿದೆ. ಈ ಒಂದು ಕೋಟೆನ ಸುಮಾರು ಸರ್ಕಾರದ ನಿರ್ಲಕ್ಷ್ಯದಿಂದ ಕೂಡ ಈ ಕೋಟೆ ಹಾಳಾಗಿದೆ, ಮತ್ತು ಕಾಲದ ಒಡೆತಕ್ಕೂ ಬಿದ್ದು ಈ ಕೋಟೆ ನಾಶ ಆಗ್ತಾ ಇದೆ. ಈ ಒಂದು ಅರಮನೆನ ತುಂಬ ವೈಭವತವಾಗಿ ಕಟ್ಟಿದ್ದಾರೆ, ಮತ್ತು ತಂತ್ರಜ್ಞಾನದಿಂದನೂ ಕೂಡಿದೆ. ಇಲ್ಲಿ ಕಲ್ಲಿನ ತೊಟ್ಟಿಗಳಿದೆ, ಮತ್ತು ಆವತ್ತಿನ ಕಾಲದಲ್ಲೇ ಸುಮಾರು 9ನೇ 10ನೇ ಶತಮಾನದಲ್ಲೇ ಕೂಡ ಇಲ್ಲಿ ಪ್ರತಿಯೊಂದು ಕೊಠಡಿಗೂ ನೀರಿನ ವ್ಯವಸ್ಥೆ ಇತ್ತು. ಈಗ ನಮ್ಮ ಏನು ಕೊಳಾಯಿ ವ್ಯವಸ್ಥೆ ಇದೋ ಆ ಥರ ಒಂದು ವ್ಯವಸ್ಥೆನ ಆವತ್ತಿನ ಕಾಲದಲ್ಲಿ ಅವ್ರು ಮಾಡ್ಕೊಂಡಿದ್ರು. ಒಂದು ಅದ್ಭುತವಾದ ಪ್ರಕೃತಿ ಮಂಡಲಲ್ಲಿ ಈ ಕೋಟೆ ಇದೆ. ಚಾರಣಕ್ಕೆ ಏಳು ಮಾಡಿಸಿದಂಥ ಜಾಗ ಇದು.